ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಮಂಗಳೂರು ಗಲಭೆಗೆ ಕಾಂಗ್ರೆಸ್ಸೇ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಎಸ್, ಮುಖಕ್ಕೆ ಕರ್ಚೀಪನ್ನ ಕಟ್ಕೊಂಡು ಕಲ್ಲು ತುರಾಟವನ್ನು ನಡೆಸಿರೋದು ಅಮಾಯಕರ ಗೂಂಡಾಗಳ. ಕಾಶ್ಮೀರ ಶೈಲಿಯಲ್ಲಿ ಪೊಲೀಸರ ಮೇಲೆ ದಾಳಿ ನಡೆಸಿದ್ದಾರೆ. ಮಾಜಿ ಸಚಿವರ ಹೇಳಿಕೆಯಿಂದ ಗಲಭೆಗೆ ಈ ರೀತಿ ಆಗಿದೆ, ಕಾಂಗ್ರೆಸ್ಸೇ ಕಾರಣ ಅನ್ನೋದನ್ನ ನಳಿನ್ ಕುಮಾರ್ ಕಟೀಲ್ ಅವರು ಆರೋಪವನ್ನ ಮಾಡಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಪೂರ್ತಿಯಾಗಿ ಕಾಶ್ಮೀರ ಶೈಲಿಯಲ್ಲಿ ಪೊಲೀಸರ ಮೇಲೆ ಆಕ್ರಮಣ ಮಾಡತಕ್ಕಂಥದ್ದು ಕಂಡೆವು. ಆಗಲೇ ನಾವು ಹೇಳಿದೆವು, ಇದಕ್ಕೆ ಹೊರ ರಾಜ್ಯದ ಜನ ಬಂದಿದ್ದಾರೆ. ಇವತ್ತು ಮಾಧ್ಯಮಗಳು ನೋಡಿದಾಗ ಅದು ಸ್ಪಷ್ಟ ಆಗಿದೆ. ಹಾಗಾಗಿ ಇದು ಎಲ್ಲಿಂದ ಪ್ರಾರಂಭ ಆಯಿತು, ಹೇಗಾಯಿತು ಅನ್ನುವಂಥದ್ದು, ಇದರ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ. ಕೈವಾಡ ಹೇಗಿದೆ ಕೇಳಿದ್ರೆ, ಮುಂಚಿನ ದಿವಸ ಆ ಘಟನೆ ನಡೆಯುವ ಮುಂಚಿನ ದಿವಸ 18ನೇ ತಾರೀಕಿಗೆ ಹಿಂದೆ ಸಚಿವರಾಗಿದ್ದವರು, ವಕೀಲರಾಗಿದ್ದು ವಕೀಲರು ಅವರು ಕಾನೂನು ತಿಳಿದವರು, ಸೆಕ್ಷನ್ ಇದ್ದಾಗಲೂ ಕರ್ನಾಟಕಕ್ಕೆ ಬೆಂಕಿ ಬಿಡುತ್ತೆ ಅಂತ ಹೇಳಿದ್ರು. ಈ ಘಟನೆ ಮಾದರಿ ಇದರವ್ರಿಗೆ ಅದರ ಒಂದು ಅಂದಾಜು ಇತ್ತು, ಗಲಭೆ ವಾಸನೆ ಇತ್ತು ಅಂತ ನನಗೆ ಅನ್ನಿಸ್ತದೆ. ಹಾಗೆ ಇವರು ಪೂರ್ವ ತಯಾರಿ ಮಾಡಿದ್ರ, ಪೂರ್ವ ತಯಾರಿಯಿಂದ ಈ ಗಲಭೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಉತ್ತರ ಕೊಡಬೇಕು. ಪೊಲೀಸರ ಮೇಲೆ ಕಲ್ಲು ಹೊಡೆದವರು ಯಾರು? ಪೊಲೀಸರ ಮೇಲೆ ಕಲ್ಲು ಹೊಡೆದವರು ಅಮಾಯಕರ. ಪೊಲೀಸರ ಮೇಲೆ ಮತ್ತು ಹೋರಾಟಕ್ಕೆ ಬಂದಾಗ ಕೆಲವರಲ್ಲಿ ಶಸ್ತ್ರಗಳಿತ್ತು, ದೊಣ್ಣೆ ಲಾಠಿ ಇದರ ಅವಶ್ಯಕತೆ ಏನು? ಪ್ರತಿಭಟನೆಗೆ ಬರುವ ಸಂದರ್ಭದಲ್ಲಿ ಇದು ಯಾಕೆ ಹಿಡ್ಕೊಂಡು ಮುಖಮುಚ್ಚುವಂಥ ಅವಶ್ಯಕತೆಗಳಿದೆ? ಪ್ರತಿಭಟನೆ ಮಾಡತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಹಕ್ಕು, ಅದು ಅದಕ್ಕೆ ನಾವು ವಿರೋಧ ಹೇಳಿ. ಅಂದರೆ ಪ್ರತಿಭಟನೆ ಹೆಸರಿನಲ್ಲಿ ದಾಂಧಲೆ ಮಾಡುವುದು ಅದು ಕಾನೂನು. ಅದೇ ಇವರೆಲ್ಲ ದಾಂಧಲೆ ಮಾಡಲಿಕ್ಕೆ ಬಂದಿದ್ದಾರೆ, ಪ್ರತಿಭಟನೆ ಮಾಡಲಿಕ್ಕೆ ಬಂದಿಲ್ಲ. ಹಾಗಾಗಿ ಈ ದಾಂಧಲೆ ಮತ್ತು ಹಿಂದೆ SDPI, PFI, KFD ಮತ್ತು ಕಾಂಗ್ರೆಸ್ ಇದೆ.